ನಮಸ್ಕಾರ ಸ್ನೇಹಿತರೆ, ನಾನು ಕಣ್ಣಾರೆ ನೋಡಿರುವಂತಹ ಕೆಲವೊಂದು ಸಂಗತಿಗಳನ್ನ ನಾನು ಹೇಳ್ತೀನಿ. ಒಬ್ಬ ಪುರುಷ, ಅವನ ಹೆಂಡತಿಯಾಗಿರಬಹುದು, ಮಗಳಾಗಿರಬಹುದು, ತಂಗಿಯಾಗಿರಬಹುದು, ಅಕ್ಕ ಆಗಿರಬಹುದು, ಹೀಗೆ ಹೆಣ್ಣು ಮಕ್ಕಳಿಗೆ ಕೆಟ್ಟ ಕೆಟ್ಟ ಮಾತುಗಳಿಂದ ನಿಂದನೆ ಮಾಡ್ತಾರೆ, ಕೆಟ್ಟದಾಗಿ ಅವ್ರನ್ನ ಬೈತಾರೆ, ನೂರಾರು ಜನಗಳ ಮಧ್ಯೆ ಅವರ ಮಾನ ಮರ್ಯಾದೆಗೆ ಬೆಲೆನೇ ಕೊಡದೇ ಇರೋ ರೀತಿ ಅಷ್ಟು ಕೆಟ್ಟದಾಗಿರುವಂತಹ ಮಾತುಗಳನ್ನ ಹೇಳಿ ಅವ್ರನ್ನ ಕೀಳಾಗಿ ಕಾಣ್ತಾರೆ. ನಂತರ ಅವರು ಮಾಡೋ ಒಂದು ಕೆಲಸ ಏನು ಅಂದರೆ, ದೇವಸ್ಥಾನಕ್ಕೆ ಹೋಗಿ, ಅದು ಹೆಣ್ಣಿನ ದೇವಸ್ಥಾನಕ್ಕೆ ಹೋಗಿ, ಹೆಣ್ಣು ರೂಪಿಯಾಗಿರೋ ದೇವಸ್ಥಾನಗಳಿಗೆ ಹೋಗಿ, ತಾಯಿ ನನ್ನನ್ನು ಕಾಪಾಡು, ನನಗೆ ಒಳ್ಳೇದು ಮಾಡು, ಈ ವರನ ಈಡೇರಿಸು, ಈ ಕೋರಿಕೆನ ಈಡೇರಿಸು ಅಂತ ನಾನಾ ಹರಕೆಗಳನ್ನ ಹೊರ್ತಾರೆ. ಆದರೆ ಆ ಒಂದು ಪುರುಷ ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಮನೆಯಲ್ಲಿ ಇರೋ ದೇವತೆಗಳಿಗೆ ನೀವು ಬೈದು ದೇವಸ್ಥಾನಕ್ಕೆ ಹೋಗಿ ತಾಯಿ ಕಾಪಾಡು ಅಂದರೆ ಆ ದೇವಿ ನಿಜವಾಗ್ಲೂ ನಿಮಗೆ ಒಲಿತಾಳ? ಅರ್ಥ ಮಾಡ್ಕೋಬೇಕು. ಹೆಣ್ಣನ್ನು ಯಾರು ನಿಂದಿಸ್ತಾರೋ, ನಿಜವಾಗ್ಲೂ ಹೇಳ್ತೀನಿ, ದೇವರು ಅವ್ರಿಗೆ ಒಲಿಯೋದಿಲ್ಲ. ಅವರು ಅದೆಷ್ಟೇ ಉಪವಾಸ, ಸತ್ಯಾಗ್ರಹ, ಯಾವುದೇ ಪೂಜೆ ಪುನಸ್ಕಾರ, ಯಾವುದೇ ಹರಕೆ ಏನೇ ಮಾಡಿದರೂ ಕೂಡ ಆ ದೇವಿಯಂತೂ ಖಂಡಿತ ಫಲ ನೀಡೋದಿಲ್ಲ. ಎಂದೆಂದಿಗೂ ದೇವರು ಅಂಥ ವರನ ಅವ್ರಿಗೆ ಕರುಣಿಸೋದೂ ಇಲ್ಲ. ಆ ಮಹಾತಾಯಿ ಹೆಣ್ಣು ನಮ್ಮ ಜೀವನದ ಕಣ್ಣು. ನಮ್ಮ ಜೊತೆ ಇರುವಂತಹ ಹೆಣ್ಣಿನ ನಾನಾ ರೂಪಗಳನ್ನು ನೀವು ಪೂಜೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಅವರಿಗೆ ಗೌರವ ಕೊಡಿ. ಕೆಟ್ಟ ಕೆಟ್ಟ ಮಾತುಗಳಿಂದ ನಿಂದನೆ ಮಾಡೋದನ್ನ ಬಿಡಿ. ಅದು ಸ್ವಂತದವರೇ ಆಗಿದ್ರೂ ಪರವಾಗಿಲ್ಲ, ಹೊರಗಡೆ ಹೆಣ್ಮಕ್ಳಾದರೂ ಪರವಾಗಿಲ್ಲ. ಕೆಲವೊಮ್ಮೆ ಎಷ್ಟೋ ಪುರುಷರು ಸೊಸೆಯಂದ್ರಿಗೆ ಬೈತಾರೆ, ಅವಳು ಒಂದು ಮನೆಯಿಂದ ಆ ಮನೇನ ನಂಬಿ ಆ ಮನೆಗೆ ಬಂದಿರ್ತಾಳೆ, ಆದರೂ ಕೂಡ ಅವಳಿಗೆ ನಿಂದನೆ ಮಾಡ್ತೀರ. ಆದರೆ ಅವರು ನಿಮ್ಮನ್ನು ತಂದೆ ಸ್ಥಾನದಲ್ಲಿ ಇಟ್ಟಿರ್ತಾರೆ. ಆದರೆ ಕೆಲವೊಬ್ಬರು ಅದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ. ಕೆಟ್ಟದಾಗಿ ಅವ್ರ ಬಗ್ಗೆ ಅವರು ಇದ್ದಾಗಲೂ ಮಾತಾಡ್ತೀರ, ಅವರು ಇಲ್ಲದೇ ಇರುವಾಗ ಅವ್ರ ಬಗ್ಗೆ ಅವಹೇಳನ ಮಾಡ್ತೀರ. ಈ ರೀತಿ ಎಷ್ಟೋ ಎಕ್ಸಾಂಪಲ್ಗಳು ನಮ್ಮ ಕಣ್ಮುಂದೆ ಇರುತ್ತೆ. ದಯವಿಟ್ಟು ಹೆಣ್ಮಕ್ಳಿಗೆ ಯಾವುದೇ ಕಾರಣಕ್ಕೂ ಕೆಟ್ಟ ನಿಂದನೆ ಮಾಡೋಕ್ಕೆ ಹೋಗಬೇಡಿ. ಹೆಣ್ಣು ದೇವರ ಸ್ವರೂಪ, ದುರ್ಗಾದೇವಿ ಸ್ವರೂಪನೂ ಅವಳಾಗಬಹುದು. ನಿಮ್ಮ ಮಾತಿಗೆ ತಿರುಗಿ ಬಿದ್ದರೆ ದುರ್ಗೆ ಅವತಾರನೂ ತಾಳಬಹುದು. ಯಾರಿಗೆ ಗೊತ್ತು ಯಾವ ಶಕ್ತಿ ಯಾವ ಹೆಣ್ಣಿಗೆ ಆ ದೇವಿ ಕರುಣಿಸಿರ್ತಾಳೆ ಅಂತ? ಅದಕ್ಕೆ ಎಚ್ಚರವಾಗಿ ಇರಿ. ನಿಮ್ಮಿಂದ ಸಾಧ್ಯವಾದಷ್ಟು ಪ್ರೀತಿ ತೋರಿಸಿ, ಗೌರವ ಅಂತೂ ಖಂಡಿತವಾಗಿಯೂ ಕೊಡಿ. ಅದಕ್ಕೆ ಹೆಣ್ಣು ಯಾವಾಗಲೂ ಋಣಿಯಾಗಿರ್ತಾಳೆ. ಎಲ್ರಿಗೂ ಆಯುಧ ಪೂಜೆ ಇನ್ನೇನು ಬರ್ತಾ ಇದೆ, ಆಯುಧ ಪೂಜೆಯ ಶುಭಾಶಯಗಳು, ದಸರಾ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಆ ಚಾಮುಂಡೇಶ್ವರಿ ತಾಯಿ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು ಸ್ನೇಹಿತರೆ.